ಈಗ ಈ ರಸ್ತೆದ ಬೇರೆ ಒಂದು ಸಮಸ್ಯೆ ಆಗಿದೆ. ಯಾಕೆಂದರೆ ನಿಮ್ಮ ಮುನ್ಸಿಪಾಲ್ ನಗರಸಭೆಯಲ್ಲಿ ಖಾತೆಯವರ ಹೆಸರಲ್ಲಿದೆ. ಪಾಪ ಇವರು ಹಳೆ ಕಾಲದಲ್ಲೇ 50-60 ವರ್ಷದಲ್ಲಿ ಈ ಕುಟುಂಬಗಳ ತಂದೆ ತಾಯಿನ ರೆಕಾರ್ಡಲ್ಲಿ ಇಟ್ಟಿರ್ತಾರೆ. ಇವ್ರ ಹತ್ರ ಏನು ಮೂಲ ದಾಖಲೆಗಳು ತಗೊಂಬನ್ನಿ ಅಂತಾರಂತೆ ಕಾಂಪನ್ಸೇಷನ್ ಕೊಡೋಕ್ಕೆ. ಮೂಲ ದಾಖಲೆ ಎಲ್ಲಿಂದ ತರ್ತಾರೆ? ಖಾತೆಯಲ್ಲಿದೆ ನಗರಸಭೆ ಕಚೇರಿ ಇದರಲ್ಲಿ. ಅದು ನೋಡಾದರೂ ತೀರ್ಮಾನ ಮಾಡಬೇಕಲ್ಲ. ಭೂಮಿ ಕಳ್ಕೊತಾರೆ. ಭೂಮಿ ಕಳ್ಕೊಂಡವರಿಗೆ ಬದುಕಕ್ಕೆ ದಾರಿ ತೋರಿಸ್ಬೇಕು. ಅವ್ರನ್ನ ದರೋಡೆಕೋರನ್ನು ಮಾಡಬೇಕು. ಅಲ್ಲಿಗೆ ಬದುಕೋದಕ್ಕೆ ದಾರಿ ತೋರಿಸ್ಬೇಕು ಅಂದರೆ ಕಾಂಪನ್ಸೇಷನ್ ಕೊಡಬೇಕು ಬಿಡು. ಅಲ್ಲೆಲ್ಲ ವಿಮಾನ ನಿಲ್ದಾಣ ಕಟ್ಟಿ ನರೇಂದ್ರ ಮೋದಿ ಕರ್ಕೊಂಬಂದು ಇನಾಗ್ರೇಟ್ ಮಾಡ್ತಾರೆ. ನೆನ್ನೆ ಒಂದು ಲ್ಯಾಂಡ್ ಬೇರೆ ಮಾಡಿಸ್ಬಿಟ್ಟವ್ರೀಗ ವಾಯುಪಡೆ ವಿಮಾನನ. ಅಲ್ಲಿ ಯಾರು ಒಂದು 500 ಜನ 300 ಜನ ಸಕ್ಕೂತವರಲ್ಲಿ ಡಿ ಸಿ ಕಚೇರಿ ಮುಂದೆ ದುಡ್ಡು ಕೊಟ್ಟಿದ್ದನ್ನ ದುಡ್ಡು ಕೊಡೋಕ್ಕೇನು ಇವ್ರು ಅಪ್ಪನ ಮನೆಯಿಂದ ಕೊಡ್ತಾರೆ ಇವರು ಅಧಿಕಾರಿಗಳು. ಆ ಪಾಣಿ ಕ್ಯಾನ್ಸಲ್ ಮಾಡೋಕೆ ಹೊರಟವ್ರಂತೀಗ ಮಾಡಿದ್ದಾರೆ. ಹಾಂ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ನಾನು ನೆನ್ನೆ ಹೇಳಿದೆ ಅಪ್ಪ ಏನು ಮಾಡಬೇಡಪ್ಪ. ಫ್ರೀಡಂ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮ್ಮನ್ನು ಇಟ್ಟುಬಿಡು ಹೋಗಲಿ, ಮುಂದೆ ಸರ್ಕಾರ ಬರುತ್ತೆ ಆ ರೈತರನ್ನ ಉಳಿಸೋಕೆ ನಾನೇನೋ ದಾರಿ ತೋರಿಸ್ತೀನಿ. ಅಟ್ಲೀಸ್ಟ್ ಏನು ಮಾಡಿದೆ ರಿಜೆಕ್ಟ್ ಮಾಡಿದೆ ಇಟ್ಬಿಡಪ್ಪ ಅಂತ ಹೇಳಿದೆ. ಈಗ ಇದನ್ನು ಹೇಳೋದು ನ್ಯಾಷನಲ್ ಹೈವೇ ಹೆದ್ದಾರಿ ಇದು. ಈಗ ಇದು ಒಂದು ಪುರಾತನ ಕಾಲದ ಒಂದು ಇತಿಹಾಸ ಇರತಕ್ಕಂಥ ದೇವಸ್ಥಾನ, ಕಲ್ಯಾಣಿ ಇದೆ ದೇವಸ್ಥಾನ. ಇವತ್ತು ಜಾತ್ರಾ ಮಹೋತ್ಸವಗಳು ನಡೀತದೆ ಅಂತ ಹೇಳ್ತಾರೆ. ಇವತ್ತು ಇಲ್ಲಿ ಒಂದು ಸಮಸ್ಯೆ ಉದ್ಭವ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಹೆಸರಿನಲ್ಲಿ. ಬೇಕು ಆಯಿತು ಮಾಡೋಣ ಮೂಲಭೂತ ಸೌಕರ್ಯಗಳಿಗೆ. ಅದಕ್ಕೆ ತಕ್ಕನಾಗಿ ಯಾರಿಗೆ ಸಮಸ್ಯೆ ಆಗ್ತದೆ ಅವ್ರ ಬದುಕನ್ನು ಕಟ್ಕೊಡೋದು ನಮ್ಮ ಜವಾಬ್ದಾರಿ ಅಲ್ವೇ. ಹಲವಾರು ಸಮಸ್ಯೆಗಳಿದೆ. ಅಲ್ಲೆಲ್ಲ ಶರಾವತಿ ನಿರಾಶ್ರಿತರು ಅಲ್ಲಿ ರಾತ್ರಿ ಸೇರಿದ್ರು 11 ಗಂಟೆನಲ್ಲಿ. ಈಗ ಅದೊಂದು ಸಮಸ್ಯೆ ಇನ್ನೂ ಹಾಗೆ ಉಳ್ಕೊಂಡಿದೆ. ಈ ಹಲವಾರು ಸಮಸ್ಯೆಗಳು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದೇನಿದೆ. ನನಗೆ ಸಿಕ್ಕಂಥ ಅವಧಿ ಸ್ವತಂತ್ರವಾದ ಸರ್ಕಾರ ಇರಲಿಲ್ಲ ನನ್ನ ಕೈನಲ್ಲಿ. ಇನ್ನೊಬ್ಬರು ಹಂಗಲ್ಲಿ ರಾಜಕೀಯ ಮಾಡ್ಕೊಂಬರ ಸರ್ಕಾರ ನಡೆಸಬೇಕಾಗಿ ಬಂತು. ನನಗೆ ಆದಂಥ ಇತಿಮಿತಿಗಳಿತ್ತು. ಅದಕ್ಕೋಸ್ಕರಲ್ಲೇ ಈ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳೇನಿದೆ ಇದನ್ನು ಬಗೆಹರಿಸಲಿಕ್ಕೆ ಒಂದು ಅವಧಿಗೆ 5 ವರ್ಷದ ಸರ್ಕಾರ. ನಾನು 25 ವರ್ಷದ ಅಮೃತ ಮಹೋತ್ಸವದ ಕಾಲ ಕೇಳ್ತಾ ಇಲ್ಲ. ನಾನು ಮೊನ್ನೆಯೆಲ್ಲ ಭಾಷಣದಲ್ಲಿ ನೋಡಿದೆ ನಮ್ಮ ಬಿ ಜೆ ಪಿ ಸರ್ಕಾರದವರು ನರೇಂದ್ರ ಮೋದಿಯವರ ಕನಸಿನ ಅಮೃತ ಮಹೋತ್ಸವದ ಕಾಲ. ನಾನು ಅಮೃತ ಮಹೋತ್ಸವ ಕೇಳಲ್ಲ 25 ವರ್ಷ. 5 ವರ್ಷದ ಸರ್ಕಾರ ಈ ರಾಜ್ಯದಲ್ಲಿ ನನಗೆ ಈಗ ಆಗಿರ್ತಕ್ಕಂಥ ಅನುಭವದಲ್ಲಿ 5 ವರ್ಷದ ಸರ್ಕಾರ ನನಗೆ ನಾಡಿನ ಜನತೆ ನೀಡ್ತಾರೆ ಅಂತ ವಿಶ್ವಾಸ ಇದೆ. 5 ವರ್ಷದಲ್ಲಿ ಯಾವ ರೀತಿ ಒಂದು ಚುನಾಯಿತ ಸರ್ಕಾರ ಸಂಪೂರ್ಣ ಸಮಸ್ಯೆಯನ್ನು ಬಗೆಹರಿಸ್ಬೋದು ಆ ಸವಾಲು ಸ್ವೀಕಾರ ಮಾಡಿ ಹೊರಟಿದ್ದೇನೆ. ನಾನು ಮಾಡದೇ ಇದ್ದರೆ ವಿಸರ್ಜನೆ ಮಾಡ್ತೀನಿ ಪಕ್ಷ ಅಂದರೆ ಪಾಪ ಕಾಂಗ್ರೆಸ್ ಅಧ್ಯಕ್ಷರು ಪ್ರತಿನಿತ್ಯ ಹೋದ ಕಡೆ ಇಲ್ಲ ಕುಮಾರಸ್ವಾಮಿಯವ್ರು ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಯಾತಿಕಲ್ಲಿದ್ದೀರಿ ಬಂದ್ಬಿಡಿ ನಮ್ಮ ಪಾರ್ಟಿಗೆ ಬಂದ್ಬಿಡಿ ನಮ್ಮ ಪಾರ್ಟಿಗೆ ಅಂತಾರೆ. ಅವರೊಂದು ಕಡೆ ವಿಸರ್ಜನೆ ಅವ್ರು ಮಾಡಬೇಕಾಗುತ್ತೆ ಈ ಚುನಾವಣೆ ಆದಮೇಲೆ. ನನ್ನ ಅಭಿಪ್ರಾಯದಲ್ಲಿ ಇದೊಂದು ರಾಜ್ಯದಲ್ಲಿದೆ. ಈ ರಾಜ್ಯದಲ್ಲೂ ಟೆಂಟ್ ಕಿತ್ಕೊಂಡು ಹೋಗಬೇಕಾಗ್ತದೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ ನನಗೆ ಏನಾಗುತ್ತೆ ಪರಿಸ್ಥಿತಿ ಅಂತ ಹೇಳಿ. ಫ್ರೀಡಂ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.